ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕರ್ನಾಟಕ. ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ನೀವು ತಮ್ಮನೆಲ್ಲೆಲ್ಲ ನೋಡ್ಬಿಟ್ಟಿರ್ತೀರಾ. ಏನಂತಂದರೆ ಒಬ್ಬ ಪುಣ್ಯಾತ್ಮ ಬಂದ ಗುರು, ಅವ್ನು ಎಲ್ಲಿ ಬಂದ ಅಂತಂದರೆ ನನ್ನ ಕ್ಲಾಕ್ ಟವರಲ್ಲೇ ಬಂದ. ನನ್ನ ಕೈಯಲ್ಲಿ ಫುಲ್ ಗನ್ ಇತ್ತು, ಅವ್ನ ಕೈಯಲ್ಲಿ ಗನ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಪಾಪ ನಮ್ಮ ಹುಡುಗ ಬಡವ ಇದ್ದಾನೆ ಅಂತಂದ್ಬಿಟ್ಟು ಅವನಿಗೆ ಬಿಟ್ಬಿಟ್ಟೆ. ಹೆಂಗೆ ಬಿಟ್ಟೆ ಅಂತಂದರೆ, ನೀವು ನೋಡಿರ್ತೀರ ಸ್ಟಾರ್ಟಿಂಗ್ ತಮ್ಮನೆಯಲ್ಲಿ ಅವನು ಫ್ರೆಂಡ್ ಆಗಿಲ್ಲ ನನಗೆ, ನಾನು ಫ್ರೆಂಡ್ಶಿಪ್ ಮಾಡೋಣ ಅಂತಂದ್ಬಿಟ್ಟು ಅವನು ಬಿಟ್ಬಿಟ್ಟೆ ಗುರು. ಹೆಂಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಂಗೆ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಹಾಕಿದ್ರೆ ಲೈಕ್ ಹಾಕ್ಬಿಡಿ, ಆಮೇಲೆ ಶೇರ್ ಮಾಡಿಬಿಡಿ, ಆಮೇಲೆ ಈ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ಜಾಸ್ತಿ ಕಮೆಂಟ್ಸ್ ಮಾಡಿ ನೋಡೋಣ ಎಷ್ಟು ಕಮೆಂಟ್ ಬರ್ತವೆ ಅಂತಂದ್ಬಿಟ್ಟು. ಈಗ ಸೀದಾ ವೀಡಿಯೋ ಬರೋಣ. ಅದಕ್ಕಿಂತ ಮುಂಚೆ ಸುಲೇಮಾನ್ ಹಾಕೋ ಇಂಟ್ರೋ. ಓಕೆ, ಈ ಫ್ರೆಂಡ್ಶಿಪ್ ಕತೆ ಹೇಳ್ಬಿಡ್ತೀನಿ. ಕಥೆಯ ಮುಖ್ಯ ಪಥದಲ್ಲಿ ಜಿ ಕೆ ಸ್ವಂತ ಊರು ಕ್ಲಾಕ್ ಟವರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದೇ ಥರ ಅವನು ಸ್ವಂತ ಊರು ಇಳ್ಕೊತಾ ಇದ್ದ. ಮೇಲ್ಗಡೆ ಒಂದೆರಡು ಟೀಮ್ ಎನಿಮೀಸ್ ಬರ್ತಾ ಇದ್ರು. ಆ ಟೀಮಲ್ಲಿ ಯಾರ್ಯಾರು ಏನೇನಂತ ಅಂದ್ಬಿಟ್ಟು ಜಿ ಕೆ ಗೊತ್ತಿದ್ದಿಲ್ಲ. ಸೊ ಅವ್ನ ಕೈಯಲ್ಲಿ M4A1 ಸಿಗುತ್ತೆ ಅಂತಂದ್ಬಿಟ್ಟು ಇಟ್ಕೊಂಡು ಎಲ್ರಿಗೂ ಫ್ಲೈಯಿಂಗ್ ಟಿಕೆಟಲ್ಲೇ ಕೊಡೋಣ ಅಂತಂದ್ಬಿಟ್ಟು ಫ್ಲೈಯಿಂಗ್ ಟಿಕೆಟ್ ಕೊಡೋಕೆ ಟ್ರೈ ಮಾಡ್ತಿದ್ದ. ಅದರಲ್ಲಿ ಒಬ್ಬ ಲಾಕ್ ಅದ, ಆದರೆ ಎಸ್ಕೇಪ್ ಆಗ್ಬಿಟ್ಟ. ಮತ್ತೊಬ್ಬ ಸಿಗಾಕೊಂಡ, ಅವನಿಗೆ ಜಿ ಕೆ 20 ಡ್ಯಾಮೇಜ್ ಕೊಟ್ಟ. ಆದರೆ ಮತ್ತೊಂದು ಸಲ ಹೊಡೆದಾಗ ಅವನಿಗೆ 170 ಡ್ಯಾಮೇಜ್ ಬಿಡ್ತು. ಆದರೆ ಆವಾಗ ಗೊತ್ತಾಯಿತು ಜಿ ಕೆಗೆ ಅವನ ಹತ್ರ ಇರೋದು ಬರೀ 10-20 HP ಮಾತ್ರ ಅಂತ. ಜಿ ಕೆ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿದ್ದ, ಕೈಯಲ್ಲಿ ಆಯುಧ ಇಲ್ಲದೇ ಇದ್ರೂ ಕೂಡ ಗಾಂಚಲಿ ಮಾಡೋ ನನ್ನ ಮಕ್ಕಳನ್ನ ಒಡೆಸಾಯಿಸಬೇಕು. ಅಸಹಾಯಕ ಸ್ಥಿತಿಯಲ್ಲಿರೋ ಎನಿಮೀಸ್ನ ಮುಟ್ಟಕ್ಕೆ ಹೋಗಬಾರ್ದು. ಎದುರುಗಡೆ ಇರೋ ಎನಿಮಿ ಜೀವ ಅನ್ನೋ ರ್ಯಾಂಕ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಹೆದರಿಕೆಯಲ್ಲಿ ಜಿ ಕೆ ಜೊತೆ ಟೀಮಿಂಗ್ ಮಾಡ್ತಿರೋದನ್ನ ನೋಡಿ ಜಿ ಕೆ ಅವನ ಮೇಲೆ ಕರುಣೆ ತೋರಿಸಿ ಅಲ್ಲಿಂದ ಅವನನ್ನ ಬಿಟ್ಟ. ಆ ಎನಿಮಿ ಜಿ ಕೆ ಕೈಯಿಂದ ತಪ್ಪಿಸ್ಕೊಂಡ್ರೆ ಭೂಯ ಆಗೋದು ಫಿಕ್ಸು ಅಂತ ಎಸ್ಕೇಪ್ ಆದ. ಪ್ರಾಣ ಭಿಕ್ಷೆ ಕೊಟ್ಬಿಟ್ವಿ, ಈಗ ಬೇರೆಯವ್ರನ್ನ ಹೊಡಿಬೇಕಲ್ಲ ಅಂತಂದ್ಬಿಟ್ಟು ಜಿ ಕೆ ಮುಂದೆ ಹೋಗ್ತಾ ಫ್ಯಾಕ್ಟ್ರಿ ಕಡೆಯೇ ಬಂದ್ಬಿಟ್ಟ. ಆದರೆ ಒಬ್ಬ ಎನಿಮಿ ಕೂಡ ಕಣ್ಣಿ ಕಾಣಿಸಿಲ್ಲ. ಅದೇ ಥರ ಜಿ ಕೆ ಏನು ಮಾಡಿದೆ ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ಹುಡುಕಿದಾಗ ಒಬ್ಬ ಎನಿಮಿ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅವನಿಗೆ ಫಿಸ್ಟಲ್ಲೇ ಹಾಕಿ ಸಾಯಿಸ್ಬಿಟ್ಟು ಅವನ ಹತ್ರ ಇರೋ ಲೂಟ್ಸ್ನೆಲ್ಲ ಲೂಟ್ ಮಾಡ್ಕೊಂಡು ಜಿ ಕೆ ಮುಂದೆ ಹೋಗ್ತಾನೆ. ಅವ್ನು ಫ್ಯಾಕ್ಟ್ರಿಗೆ ಬಂದಾಗಲೇ ಅಲೈವ್ 27 ಇತ್ತು, ಅಲ್ಲಿಂದ ಪೀಕಿಗೆ ಬರೋಷ್ಟೊತ್ತಿಗೆ 22 ಆಗ್ಬಿಡ್ತು. ಸೊ ಜಿ ಕೆಗೆ ತುಂಬ ಕಮ್ಮಿ ಎನಿಮೀಸ್ ಇದ್ದಾರೆ, ಬೇಗ ಬೇಗ ಎಲ್ಲರನ್ನು ಕಿಲ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಎನಿಮೀಸ್ನ ಹುಡುಕೋಕೆ ಶುರು ಮಾಡ್ದ. ಇಲ್ಲ ಅವನು ಮಲ್ಕೊಂಡು ಹೊಡಿತಾ ಇದ್ದ ಅಂತಂದ್ಬಿಟ್ಟು ಅವನಿಗೆ ಜಿ ಕೆ ಕೂರಿಸ್ಬಿಟ್ಟು ಹೊಡ್ದ. ಈಗ ತಾನೇ ಕೂತ್ಕೊಂಡು ಅಷ್ಟು ಬೇಗ ನಾಕ್ ಆಗ್ಬಿಟ್ನಲ್ಲ ಅಂತ ಎನಿಮಿ ಯೋಚನೆ ಮಾಡೋಕ್ಕೂ ಬಿಡ್ದಂಗೆ ಜಿ ಕೆ ಅವನ್ನ ಕಿಲ್ ಮಾಡ್ಕೊಂಡ್ಬಿಟ್ಟ. ಕಿಲ್ ಮಾಡಿದ ತಕ್ಷಣ ವೀಡಿಯೋನ ಸ್ವಲ್ಪ ಫಾಸ್ಟ್ ಮೋಷನ್ಗೆ ಹಾಕೊಂಡು ಬೇಗ ಬೇಗ ಬೇರೆ ಎನಿಮೀಸ್ನ ಹುಡುಕೋಕೆ ಶುರು ಮಾಡ್ದ. ಜಿ ಕೆ ವೇಗ ಕಮ್ಮಿ ಮಾಡೋಕ್ಕೆ ಅಷ್ಟು ಬೇಗ ಎನಿಮಿ ಒಬ್ಬ ಅಲ್ಲಿಗೆ ಬಂದಿದ್ದ. ಆದರೆ ಅವ್ನು ಕೊಟ್ಟಿದ್ದ ಡ್ಯಾಮೇಜ್ಗೆ ಜಿ ಕೆ ವಾಲ್ ಹಾಕೊಂಡು ಗಾಬರಿ ಆಗೋದು. ಎದುರುಗಡೆ ಇರೋ ಎನಿಮಿಗೆ ಒಂದು ವಿಷಯ ಕ್ಲಿಯರ್ ಆಯಿತು, ಜಿ ಕೆ ಹತ್ರ ತುಂಬ ಕಮ್ಮಿ HP ಇದೆ ಅಂತ. ಅದಕ್ಕೋಸ್ಕರ ಅವನು ಅವ್ರಿವ್ರ ಹತ್ರ ಕಾಡಿ ಬೇಡಿ ಇಸ್ಕೊಂಡಿರೋ ಸ್ಕೈಲರ್ ಸ್ಕಿಲ್ನ ಯೂಸ್ ಮಾಡಿಕೊಂಡು ಮುಂದೆ ನುಗ್ಗೋಕೆ ಶುರು ಮಾಡ್ತಾನೆ. ಎನಿಮಿ ಪುಷ್ ಮಾಡ್ಕೊಂಬಂದಿದ್ದು ನೋಡಿ ಜಿ ಕೆ ತಲೆ ಕೆಡಿಸ್ಕೊಳ್ದಂಗೆ MP40 ಕೈಯಲ್ಲಿ ತಗೊಂಡು ವೇಟ್ ಮಾಡ್ತಾನೆ. ಎನಿಮಿ ತಲೆ ತೋರಿಸ್ದಂಗೆ ಹೆಡ್ ಹಾಕ್ಬಿಟ್ಟು ಅವನಿಗೆ ಉರಿಸ್ಬಿಡ್ತಾನೆ. ತುಂಬ ಬಿಲ್ಡಪ್ ಎಲ್ಲ ತಗೊಂಡು ಮುಂದೆ ನುಗ್ಗಿದ್ರು ಕೂಡ ಏನೇ ಇವಾಗ ಸತ್ತೋಗ್ಬಿಟ್ನಲ್ಲ ಅಂತ ಎನಿಮಿ ಯೋಚನೆ ಮಾಡಿಸ್ತಿ. ಜಿ ಕೆ ಅವನಿಗೆ ಎಮೋಟಾಕ್ ಉರ್ಸಕ್ಕೆ ಶುರು ಮಾಡ್ದ. ಅವನಿಗೆ ಎಮೋಟಾಕಿ ಉರ್ಸಿದ್ ಮುಗೀತು, ಇವಾಗ ಭೀಮಶಕ್ತಿ ಹೋಗೋಣ ಅಂತಂದ್ಬಿಟ್ಟು ಜಿ ಕೆ ಜಿಪ್ಲೈನ್ ಹತ್ರ ಹೋದ್ರೆ ಜಿಪ್ಲೈನಲ್ಲಿ ಅವನು ಲ್ಯಾಂಡ್ ಮೇಲೆ ಇಟ್ಟ ಅಂತಂದ್ಬಿಟ್ಟು ಜಿ ಕೆ ಡ್ಯಾಮೇಜ್ ತಗೊಂಡು ಅಲ್ಲಿಂದ ಬಂದು ಮೆಡಿಕೇಟ್ ಹಾಕೊತಾ ಇದ್ದ. ಅಷ್ಟರೊಳಗಡೆ ಮತ್ತೆ ಅವನು ಬಂದ್ಬಿಟ್ಟು ಅಲ್ಲಿ ಇನ್ನೊಬ್ಬಂಗೆ ರಿವೈವ್ ಮಾಡ್ತಾ ಇದ್ದ ಅಂತಂದ್ಬಿಟ್ಟು ಜಿ ಕೆ ಅವನ ಮೇಲೂ ಕೂಡ ಕರುಣೆ ತೋರಿಸೋಣ ಅಂದ್ಬಿಟ್ಟು ಹೋಗಿ ಹೊಡಿದಂಗೆ ಸುಮ್ಮನೆ ನಿಂತ್ಕೊಂಡ. ಆದರೆ ಆ ಎನಿಮಿ ಏನು ಮಾಡ್ದ ಅಂತಂದರೆ ಜಿ ಕೆನ ನೋಡಿದ ತಕ್ಷಣ ಅವನ ಮೇಲೆ ಫೈರಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡ. ಆದರೂ ಕೂಡ ಜಿ ಕೆ ಅವನ ಜೊತೆ ಟೀಮಿಂಗ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದಾಗ ಅವನು ಡ್ಯಾಮೇಜ್ ಕೊಟ್ಟಿದ್ದು ಹೊಡ್ತಾ ನೋಡಿ ಜಿ ಕೆ ಅವನಿಗೆ ಹೆಡ್ ಶಾಟ್ ಹಾಕಿ ಎಮ್ಮುಟ್ ಹಾಕೋಣ ಅಂತ ಅನ್ನೋಷ್ಟೊತ್ತಿಗೆ ಜಿ ಕೆ HP ತುಂಬ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಜಿ ಕೆ ಏನು ಮಾಡಿದೆ ಅಂದರೆ ಬಚ್ಚಿಟ್ಕೊಂಡು ಮೆಡಿಕೇಟ್ ಹಾಕೊಳಕ್ಕೆ ಶುರು ಮಾಡಿದೆ. ಮೆಡಿಕೇಟ್ ಹಾಕೊಂಡು ಜಿ ಕೆ ಜಿಪ್ಲೈನ್ ಹಿಡ್ಕೊಂಡು ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇರೋ ಟೈಮಲ್ಲಿ ಕೆಳಗಡೆ ಇಬ್ಬರು ಚಿಕ್ಕ ಮಕ್ಕಳು ನೋಡ್ದ. ಅವನು ಹೋಗ್ತಿದ್ದಾರೆ ಇಲ್ಲ ಅವ್ರು ಇದಾರಲ್ಲ ಅಂತಂದ್ಬಿಟ್ಟು ಇವರನ್ನೇ ಮುಗಿಸ್ಕೊಂಡು ಮುಂದೆ ಹೋಗೋಣ ಅಂತ ಅವರಿಬ್ಬರಿಗೆ ಹಿಡಿದು ಒಡೆಯೋಕ್ಕೆ ಶುರು ಮಾಡ್ದ. ಅದರಲ್ಲಿ ಒಬ್ಬ ಬಾಟ್ ಇದನ್ನಲ್ಲ ಅಂತಂದ್ಬಿಟ್ಟು ಅವನಿಗೆ ಫಸ್ಟ್ ಹೆಡ್ ಶಾಟ್ ಮುಗಿಸೋಣ ಅಂತಂದ್ಬಿಟ್ಟು ಹೊಡೆದ್ರೆ ಬಾಡಿ ಶಾಟ್ ಬಿದ್ದುಬಿಡ್ತು. ಇನ್ನೊಬ್ಬ ಹೊಡೆದ ಅಂತಂದ್ಬಿಟ್ಟು ಇನ್ನೊಬ್ಬ ಹೊಡೆದ, ಹೊಡೆದು ಮುಗಿಸೋಷ್ಟು ಇನ್ನೊಬ್ಬ ಎಲ್ಲಿಂದನೋ ಜಿ ಕೆ ಫೈರ್ ಮಾಡಿ ಸಾಯಿಸೇ ಬಿಟ್ಟ. ಈ ಕಥೆ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಮೆಂಟ್ಸ್ ಮಾಡಿ, ಮತ್ತೆ ಸಿಗೋಣ. ಲವ್ ಯು ಆಲ್.